ದಿನಚರಿ ಹೇಗಿರಬೇಕು, ಏಳೋದು ಹೇಗೆ, ಸ್ನಾನ ಮಾಡುವಾಗ ನಾವು ಹುತ್ತದ ಮಣ್ಣಿನಿಂದ ಆ ಮಣ್ಣನ್ನು ತಂದು ಸ್ನಾನ ಮಾಡೋ ನೀರಿಗೆ ಹಾಕಿ ಮಾಡಿದ್ರೆ ಬಹಳನೇ ಶ್ರೇಷ್ಠ. ಜೊತೆಗೆ ಗಂಗೆಯರನ್ನೆಲ್ಲ ನೆನೆಸಿ ಮಾಡಿದ್ರೆ ಇನ್ನೂ ಪವಿತ್ರತೆ ಇರುತ್ತೆ ಅಂತ ಹೇಳ್ತಿದ್ರಿ. ಜೊತೆಗೆ ಕನ್ನಡಿಯನ್ನ ನೋಡಿಕೊಂಡು ಸ್ನಾನ ಮಾಡಬೇಡಿ ಅಂತ ಕೂಡ ಹೇಳಿದ್ರಿ. ಮುಂದೆ ಗುರುಜಿ ನೋಡಿ, ಸಾಧಾರಣವಾಗಿ ಶಿವಂ ವಾಸ್ತುವಲ್ಲಿ ಪ್ರತಿಯೊಂದು ಹೇಳತಕ್ಕಂಥದ್ದು ಒಂದು ರೀತಿಯಾದ ಅನುಭವ ವಿಚಾರಗಳು, ಇನ್ನೊಂದು ರೀತಿಯಾದ ಶಾಸ್ತ್ರ ಸಂಪ್ರದಾಯಗಳು, ಇನ್ನೊಂದು ಶಾಸನಗಳೇ ಬರೆದಿಟ್ಟಿರತಕ್ಕಂಥ ವಿಚಾರ. ಅದಕ್ಕೆ ದರ್ಪಣ ಸ್ನಾನ ಅಂತಲೇ ಇದೆ. ಸ್ನಾನ ಮಾಡುವಾಗ ಒಂದು ಮಂತ್ರ ಹೇಳಿದೆ, ಆ ಮಂತ್ರ ಹೇಳ್ಕೊಳ್ಳೋಕ್ಕೆ ನೀವೇನು ಮಾಡಬೇಕು, ಮಂತ್ರ ನಾನು ಹೇಳ್ಕೊಡ್ಬೇಕಲ್ವೇ? ಬನ್ನಿ ಶಿವನ್ ಸ್ವಾಗತಿಸ್ಬಿಡೋಣ. ಇವತ್ತಿನ ದಿವಸ ಪ್ರತಿಯೊಬ್ಬ ಮನುಷ್ಯ ಸ್ನಾನವನ್ನ ಮಾಡೋ ಸಮಯಕ್ಕೆ ಮೊದಲು ನಾನೇನು ಹೇಳಿದ್ದೆ, ಹುತ್ತದ ಮಣ್ಣನ್ನ ಮೊದಲೇ ಸೋಮವಾರದ ದಿವಸ ಮೂರು ಮೊಟ್ಟೆಗಳನ್ನ ತ್ಯಜಿಸಿ ದೃಷ್ಟಿಯನ್ನು ನಿವಾಳಿಸಿ ಹೋಗಿ ಹುತ್ತಕ್ಕೆ ಹಾಕಕ್ಕೆ ಮೊದಲು ಮಣ್ಣನ್ನು ಕೈಯಲ್ಲಿ ತೆಗೆದು ಮಣ್ಣ ಒಳಗೆ ವಿಶೇಷವಾಗಿ ತಗೊಂಡ ಮೇಲೆ ನಾವೇನು ಮಾಡ್ತೀವಿ, ಮೊಟ್ಟೆಗಳನ್ನ ಹುತ್ತದೊಳಗೆ ಹಾಕಬೇಕು. ಮೂಗು ಹುತ್ತಗಳೆಲ್ಲ ಹುತ್ತಗಳು, ಹಳ್ಳಗಳು, ರಂಧ್ರಗಳು ಇದ್ದಾಗ. ಅದರಲ್ಲಿ ಒಂದು ವಿಶೇಷ ಇನ್ನೊಂದನ್ನು ಜ್ಞಾಪಿಸಬೇಕು. ಏನು ಅಂದರೆ, ತಾಯಿ ಮಗ ಆ ರೀತಿ ಇದ್ದವರು ಒಂದು ಹುತ್ತಕ್ಕೆ ಹೋಗಬೇಕು, ತಂದೆ ಮಗಳು ಇದ್ದವರು ಇನ್ನೊಂದು ಹುತ್ತಕ್ಕೆ ಹೋಗಬೇಕು. ಇಬ್ಬರೂ ಗಂಡು ಮಕ್ಕಳಾದರೆ ಮೊದಲನೇವನ ಜೊತೆ ತಂದೆ ಆದವನು ಒಂದು ಹುತ್ತಕ್ಕೆ ಹೋಗಬೇಕು, ಎರಡನೇವನ ಜೊತೆ ವಿಶೇಷವಾಗಿರ್ತಕ್ಕಂಥ ತಾಯಿ ಹೋಗಬೇಕು. ಅದೇ ರೀತಿ ಇಬ್ಬರೂ ಹೆಣ್ಣು ಮಕ್ಕಳೇ ಆದ ಪಕ್ಷದಲ್ಲಿ ತಂದೆ ಜೊತೆ ಯಾವತ್ತಿದ್ರೂ ಚಿಕ್ಕವಳು ಹೋಗ್ತಕ್ಕಂಥದ್ದು, ದೊಡ್ಡವಳ ಜೊತೆ ತಾಯಿ ಹೋಗ್ತಕ್ಕಂಥದ್ದು. ಈ ರೀತಿ ಮಾಡಿಕೊಂಡಾಗ ಆ ಮೊಟ್ಟೆಗಳನ್ನು ಹಾಕಿ ನಿವಾಳಿಸೋದು. ಯಾಕೆ ಅಂದರೆ ಮೊಟ್ಟೆಯ ಮೇಲ್ಭಾಗ ನೋಡಿ, ಮೊಟ್ಟೆ ಅಂದರೆ ಪ್ರತಿಯೊಬ್ಬರೂ ಯಾವ ಕಾಲಕ್ಕೂ ಪ್ರಾಣಿಗಳು ಮಾತ್ರ ಮೊಟ್ಟೆ ಇಡೋದು, ಮನುಷ್ಯರಲ್ಲ. ಆ ಮೊಟ್ಟೆಗಳನ್ನು ಹಾವಿಗೆ ಸರ್ಪದೋಷಗಳ ನಿವಾರಣೆ ಅಂತ ಕರಿತೀವಿ. ಮೇಲ್ಭಾಗ ಪೂರ್ತಿ ಚಂದ್ರಾಂಶ ಬೆಳ್ಳಗಿರುತ್ತೆ, ಒಳಗಿನ ಅಂಶ ಹಳದಿ ಅಂಶ, ಆ ಹಳದಿ ಅಂಶ ಸಾಕ್ಷಾತ್ ಗುರುತತ್ವ. ಅಲ್ಲಿ ಒಳಗಡೆ ಲೊಳೆ 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 ಇದ್ದಾಗ ಅದನ್ನು ವಿಶೇಷವಾಗಿ ಶುಕ್ರನ ಅಂಶ ಅಂತ ಕರಿತೀವಿ. ಈ ಮೂರು ಗುರು ಅನುಗ್ರಹ, ತದನಂತರ ಚಂದ್ರನ ಅನುಗ್ರಹ, ಗಜಕೇಸರಿ ಯೋಗ, ಶುಕ್ರ ಅಂದರೆ ದೈತ್ಯ ಗುರು ಅನುಗ್ರಹ, ಎರಡೂ ಗುರುಗಳು ಸೇರಿರತಕ್ಕಂಥ ಏಕೈಕ ಮೊಟ್ಟೆ ಅಂದರೆ ಪೂರ್ತಿಯಾಗಿ ಆಗದಿದ್ದ ಜನ್ಮ ನಮ್ಮ ಅಣುವನ್ನು ಪರಿವರ್ತನಾ ಸ್ವರೂಪಕ್ಕೆ ಹಾಕ್ತಾ ಇದ್ದೀವಿ ಅಂತ. ಆ ಸಮಯಕ್ಕೆ ಇದನ್ನೆಲ್ಲ ಗಾಂಧಾರಿ ಪ್ರಯೋಗ ಅಂತ ಕರಿತೀವಿ. ಗಾಂಧಾರಿ ಆ ಕಾಲದಲ್ಲೇ ಮಾಡಿರ್ತಕ್ಕಂಥ ಈ ಪ್ರಯೋಗಗಳನ್ನ ಪರಿವರ್ತನಾ ಸ್ವರೂಪಕ್ಕೆ ಏನು 101 ಮಕ್ಕಳು ಏನಿದ್ರೋ, ಸುಯೋಧನ ಅಣ್ಣ ತಮ್ಮಂದಿದ್ರೋ ಆ ಒಂದು ವಂಶಕ್ಕೆ, ಪಾಂಡವರ ಕುಲಕ್ಕೆ ಏನು ಕುಂತಿದೇವಿ ಮಾಡಿಗಿಟ್ಲೋ, ಇದನ್ನೆಲ್ಲ ವಂಶ ಪಾರಂಪರೆ ಇವತ್ತಿಗೂ ಶಾಸನದಲ್ಲಿ ಬರೆದಿರ್ತಕ್ಕಂಥ ವಿಚಾರಗಳು. ಇದನ್ನೆಲ್ಲ ತೋರಿಸಬೇಕಾದ ವಿಚಾರಗಳಲ್ಲಿ ಕೆಲವೊಂದು ತಮಿಳಲ್ಲಿದೆ, ಕೆಲವೊಂದು ಹಳೆಯ ಕನ್ನಡದಲ್ಲಿದೆ, ಕೆಲವೊಂದು ಹಳೆಯ ತೆಲುಗು ಭಾಗದಲ್ಲಿದೆ, ಕೆಲವೆಲ್ಲ ದೇವನಾಗರಿಯಲ್ಲಿದೆ. ಈ ಥರ ಇದ್ದಾಗ ಅದನ್ನೆಲ್ಲ ಮಾಡಿಕೊಂಡಾಗ ಸ್ವಲ್ಪ ಮಟ್ಟಿಗೆ ತಂದಿರೋ ಮಣ್ಣನ್ನು ಒಬ್ಬೊಬ್ಬರೇ ಹಾಕ್ಕೋಬೇಕು. ಸ್ವಲ್ಪ ಜಾಸ್ತಿ ತಂದರೆ ಅವರವರು ಅವರವ್ರು ತಂದರೆ ಅವರವ್ರ ಮೊಟ್ಟೆ ಅವರು ಹಾಕಿದಾಗ ಅದನ್ನು ತಂದಿರತಕ್ಕಂಥದ್ದು ಒಂದು ಬಟ್ಲಲ್ಲೋ ಏನೋ ಇಟ್ಕೋಬೇಕು, ಇದು ನಿನ್ನ ಮರಳೋ ಇದು ನಿಂದು. ಹಾಕ್ಕೊಂಡಾಗ ಮಾತ್ರ ಒಂದು ಚಿಟಿಕೆಯನ್ನು ಹಾಕಿದಾಗ ಚರ್ಮ ವ್ಯಾಧಿ ಬರಲ್ಲ, ರೋಗ ದೋಷಗಳು ಬರಲ್ಲ, ಯಾವ ಕಾಲಕ್ಕೂ ರಾಹುದೋಷಗಳು ಅತಿ ಶೀಘ್ರವೇ ಪ್ರಾಯಶ್ಚಿತ್ತವಾಗುತ್ತೆ, ಶನಿದೋಷಗಳು ಹೋಗುತ್ತೆ, ಕಣ್ಣಿನ ಕಾಂತಿಗಳು, ಕಣ್ಣಿನ ಮೇಲೆ ಹೀಗೆ ಒಂದು ಸ್ವಲ್ಪ ಆ ಮಣ್ಣನ್ನು ಇಟ್ಕೊಂಡ್ರೆ ಹುತ್ತದ ಮಣ್ಣು ಯಾವ ತಿಳ್ಕೊಳ್ಳಿ, ಕಣ್ಣಿಗೆ ಕಾಂತಿಯನ್ನು ಕೊಡೋದೇ ಅದು. ಎಷ್ಟೋ ಜನಕ್ಕೆ ಮದುವೆ ಆದ ಮೇಲೆ ಕಣ್ಣುಗಳು ಹೊರಟೋಗಿದೆ, ಕೆಲವರಿಗೆ ಹೋಗ್ತಾ ಹೋಗ್ತಾ ಮಂದವಾಗಿದೆ, ಕೆಲವರಿಗೆಲ್ಲ ಪರೆ ಬರ್ತಾ ಹೋಗುತ್ತೆ, ಕೆಲವರಿಗೆಲ್ಲ ಕಣ್ಣು ಸ್ವಲ್ಪ ಮಟ್ಟಿಗೆ ಗ್ಲಾಸ್ ಹಾಕೊತಾರೆ, ಸ್ವಲ್ಪ ದಿವಸ ಹೋಗ್ತಾ ಹೋಗ್ತಾ 2 ತಿಂಗಳು ಆದಮೇಲೆ ಸೋಡಾ ಬುಡ್ಡಿ ಗ್ಲಾಸು, ಸ್ವಲ್ಪ ದಿವಸ ಆದಮೇಲೆ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಹಾಕಿದ್ರು ಕಾಣೋದಿಲ್ಲ ಕಣ್ಣು, ಹಾಗಾಗೋಗುತ್ತೆ. ಅಂದರೆ ಜೀವನ ಎಷ್ಟೋ ಜನ ಕಾಂತಿಗಳಿಗೆ ಸೂರ್ಯನ ಕಾಂತಿನೇ ಕಳ್ಕೊಳ್ಳೋದು, ಈ ವಿಶೇಷವಾದ ಕಾಂತಿ ಪ್ರಸಾದಿಸೋದು ಸ್ನಾನ ಮಾಡುವಾಗ ಮಾತ್ರ. ಅದಕ್ಕೆ ದೇಹವನ್ನು ಸ್ನಾನ ಮಾಡುವಾಗ ನಿರ್ವಾಣ ಸ್ವರೂಪದಲ್ಲಿ ಮಾಡಬೇಕು, ಯಾವ ಕಾಲಕ್ಕೂ ಎಲ್ಲ ಸರ್ವಾಂಗವನ್ನು ನೀವು ಮಾತ್ರ ಸ್ನಾನ ಮಾಡುವಾಗ ಯಾವ ಕಾಲಕ್ಕೂ ಇರೋದಿಲ್ಲ. ಮಕ್ಕಳಿಗೆ ಮಾಡಿಸುವಾಗ ಪಾಪ ತಂದೆ ತಾಯಿಂದಿರುತ್ತಾರೆ, ಕೆಲವು ಸ್ವಲ್ಪ ದೊಡ್ಡವರಮೇಲೆ ಅಯ್ಯೋ ಇಲ್ಲಮ್ಮ ನಾನು ಹಿಂಗೆ ಮಾಡ್ಕೊಳ್ಳಲ್ಲ ಅನ್ನತ್ತೆ, ಸಣ್ಣ ಪುಟ್ಟ ಮಕ್ಕಳು, ದೊಡ್ಡದಾದರೆ ಯೋಚನೆ ಇಲ್ಲ. ಕೆಲವರಿಗೆ ದೊಡ್ಡವರು ಕೂಡ ಇವತ್ತು ಸ್ನಾನ ಮಾಡಿಸ್ಬೇಕು, ಯಾಕೆಂದರೆ ಕೆಲವರು ಅಕಸ್ಮಾತ್ ಪೋಲಿಯೋ ಆಗಿರ್ತಾರೆ, ಚಿಕ್ಕ ವಯಸ್ಸಲ್ಲಿ ಅಕಸ್ಮಾತ್ ಏನಾದರೂ ಆಗಿರುತ್ತೆ, ಕೆಲವರೆಲ್ಲ ಬೆಡ್ ರಿಡನ್ ಆಗಿರ್ತಾರೆ, ಗಂಡ ಹೆಂಡತಿಗೆ ಸ್ನಾನ ಮಾಡಿಸ್ತಾನೆ ಅಥವಾ ಹೆಂಡತಿ ಗಂಡನ ಸ್ನಾನ ಮಾಡ್ತಾರೆ. ಇವತ್ತು ಎಷ್ಟೋ ಜನ ಬೆಡ್ ರಿಡನ್ ಆಗಿರೋ ಸೊಸೆಯಂದ್ರು ಇವತ್ತಿಗೂ ತ್ಯಾಗವನ್ನು ಮಾಡಿ ಅತ್ತೆಯಂದ್ರ ಸೇವೆಯನ್ನು ಎಷ್ಟು ಚೆನ್ನಾಗಿ ಮಾಡ್ತಾರೆ. ಎಷ್ಟೋ ಜನ ಅತ್ತೆಯಂದ್ರೆ ಇವತ್ತಿನ ದಿವಸ ಸೊಸೆ ಹಿಂಗೆ ಆಗೋಗಿದೆಯಲ್ಲ ಅಂತ ಪಾಪ ಅವ್ರು ಮಾಡ್ತಾರೆ. ಕೆಲವರ ವಯಸ್ಸಾದ ಮಗ ಮದುವೆ ಆಗದೇ ಇದ್ರು ಇವನು ಯಾರು ನೋಡ್ಕೊಳ್ಳೋರಿಲ್ವಲ್ಲ ಅಂತ ಮಾಡೋವಂಥವ್ರು ತಂದೆ ತಾಯಿಗಳು ಇವತ್ತಿಗೂ ನಿಷ್ಕಲ್ಮಶದಿಂದ ಸ್ವಾರ್ಥವಿಲ್ಲದೆ ಮಾಡ್ತಾ ಇರೋ ಎಷ್ಟೋ ಜನ ಇದ್ದಾರೆ. ಆ ಸ್ನಾನಗಳು ಮಾಡಿಸಿದಾಗ ದಯವಿಟ್ಟು ಈ ಹುತ್ತದ ಮಣ್ಣಾಕಿ ಸ್ನಾನ ಮಾಡಿಸಿ, ಖಂಡಿತ ಪರಿಹಾರ ಸಿಗುತ್ತೆ. ಆಮೇಲೆ ಹರ ನಮ ಪಾರ್ವತೀ ಪತಯೇ ಹರ ಹರ ಮಹಾದೇವ ಅನ್ಕೋಬೇಕು, ಆ ಸ್ನಾನವನ್ನು ಮಾಡಬೇಕು. ಅದಾದ ಮೇಲೆ
ಓಂ ಶ್ರೀ ತೋರಣ ಗಣಪತಿ ಕಾಮಾಕ್ಷಿ ಶಾರದ ಸಂಪೂರ್ಣ ವರಮಹಾಲಕ್ಷ್ಮಿ ಗಾಯತ್ರಿ ಗುರುಭ್ಯೋ ನಮಃ. ತೋರಣ ಗಣಪತಿ ಇವತ್ತು ಶೃಂಗೇರಿಲಿರೋದು. ದಕ್ಷಿಣಾಂ ನಾಯಪೀಠಾಂ ಸ್ಮರಾಮಿ ಸ್ಮರಾಮಿ ಋಣವನ್ನ ತೀರಿಸು. ಕಾಮಾಕ್ಷಿ ಶಾರದ, ಕಾಮ ಅಪೇಕ್ಷೆಗಳು ನನ್ನಲ್ಲಿ ಜಾಸ್ತಿ ಇರೋದನ್ನ ಶಾರದಾ ಕಾಮಾಕ್ಷಿ, ಅದಕ್ಕೆ ಶೃಂಗೇರಿ ಕಾಂಚೀಪುರಂ ಅಂತ ಇವತ್ತು ಕರೆಯೋದು. ಶಂಕರಾಚಾರ್ಯ ಕರೆದಾಗ ನೀವು ಯಾವತ್ತು ದೇಹದ ಸೂರ್ಯನಾಡಿ ಚಂದ್ರನಾಡಿ ಎರಡು ಆಕ್ಟಿವೇ ಮಾಡ್ಬೇಕು, ಓಂ ಶ್ರೀ ಕಾಮಾಕ್ಷಿ ಶಾರದಾಯ ನಮಃ ಅಂತ ಸ್ಮರಣೆ ಮಾಡ್ಕೋಬೇಕು. ಸಂಪೂರ್ಣ ವರಮಹಾಲಕ್ಷ್ಮಿ ಸಮುದ್ರ ಮಸನೆ ದೇವಿ ಪರ್ವತಸ್ತನ ಮಂಡಿದೆ. ನೀರನ್ನು ಹಾಕೊಳಗ ನೀವು ನೀರಲ್ಲಿದ್ದಾಗ ನೀವು ಸಮುದ್ರಲ್ಲಿರಿ, ನದಿಯಲ್ಲಿರಿ, ಯಾವ ಕಾಲಕ್ಕೆ ಬಾವಿ ಹತ್ರ ಇರಿ, ಬಾತ್ರೂಮಲ್ಲಾದರೂ ಇರಿ, ಇದನ್ನು ನೆನೆಸ್ಕೋಬೇಕು. ಅದಕ್ಕೆ ಸಂಪೂರ್ಣ ವರಮಹಾಲಕ್ಷ್ಮಿ ಏನಕ್ಕೆ ನಾವು ಇಟ್ಟಿರೋದು, ಸಮುದ್ರ ವಸನೇ ದೇವಿ ಆಮೆಯ ಕೂರ್ಮಾವತಾರದಲ್ಲಿ ಕೂತಿರೋ ಸಂಪೂರ್ಣ ವರಮಹಾಲಕ್ಷ್ಮಿನೇ ಆದಿಲಕ್ಷ್ಮಿ. ಅದಕ್ಕೆ ಸಂಪೂರ್ಣ ವರಮಹಾಲಕ್ಷ್ಮಿಭ್ಯೋ ನಮಃ. ಅದಾದ ಮೇಲೆ ಗುರುಭ್ಯೋ ನಮಃ ಅಂತ ಹೇಳ್ಕೋಬೇಕು. ತೋರಣ ಗಣಪತಿ ಕಾಮಾಕ್ಷಿ ಶಾರದಾ ಸಂಪೂರ್ಣ ವರಮಹಾಲಕ್ಷ್ಮಿ ಗಾಯತ್ರಿ ಗುರುಭ್ಯೋ ನಮಃ. ಗಾಯತ್ರಿ ಅಂದರೆ ಬ್ರಾಹ್ಮತ್ವ, ಪಂಚೇಂದ್ರಿಯಗಳಲ್ಲಿ ಪಂಚಬುದ್ಧಿಗಳನ್ನು ತಲೆಯಲ್ಲಿ ಎಲ್ಲವನ್ನೂ ಕಾಪಾಡತಕ್ಕಂಥವಳು. ಅದಕ್ಕೆ ಮುಕ್ತ ಮಿದ್ರುಮ ಹೇಮ ನೀಲ ಧವಳ. ಅದಕ್ಕೆ ನೋಡಿ ಕೆಲವರು ಕಪ್ಪು, ಕೆಲವರು ಹಬ್ಬಬ್ಬ ಅಂದರೆ ಎಲ್ಲೋ ಮೇಲೆ ವೈಟು, ಕೆಲವರು ವೈಟ್ ಮೇಲೆ ವೈಟು, ಕೆಲವರು ಬ್ರೌನಿಶ್ ಗೋಧಿ ಬಣ್ಣ, ಇನ್ನೊಬ್ಬರು ಸ್ವಲ್ಪ ಮಟ್ಟಿಗೆ ನೀಲಿ ವರ್ಣ. ಅದಕ್ಕೆ ಈ ಪಂಚೇಂದ್ರಿಗಳನ್ನು ಐದು ವರ್ಣಗಳನ್ನ ಮುಕ್ತಾಂ ವಿದ್ರುಮ ಹೇಮ ನೀಲ ಧವಳ ಛಾಯೇರ್, ಆ ಛಾಯೇನ ಎಲ್ಲ ಹೋಗ್ಲಾಡ್ಸು. ಕೆಲವರೆಲ್ಲ ಉಜ್ಜಾಕ್ ಬ್ರಷ್ ಹಾಕಿ ಉಜ್ತೀರ, ಅಯ್ಯೋ ಇಲ್ಲೆಲ್ಲೋ ಬಂದ್ಬಿಟ್ಟಿದೆ ಸ್ಕಿನ್ನು, ಇಲ್ಲೆಲ್ಲೋ ಮುಖನ ನೋಡ್ಕೊತಾ ಇರೋದು, ಕಣ್ಣಲ್ಲಿ ಮಂಗ್ ಬಂದ್ಬಿಟ್ಟಿದ್ದಾರೆ, ಮೂಗ್ ಮೇಲೆ ಹಿಂಗೆ ಉಜ್ಕೊತಾ ಇರೋದು. ಎಷ್ಟೇ ಉಜ್ಕೊಂಡ್ರು ಹೋಗಲ್ಲ, ಅದು ಒಳಗಿಂದ ಶನಿ ರಾಹು ಕೊಟ್ಟುಬಿಟ್ರೋದು. ಅದು ಹೋಗ್ಬೇಕಾದ್ರೆ ಒಳ್ಳೇದು ಮಾಡುತ್ತೆ, ಬರಬೇಕಾದ್ರೆ ಕೆಟ್ಟಕ್ಕೆ ಬಿಡುತ್ತೆ. ಕೆಲವ್ರಿಗ ಬರಬೇಕಾದ್ರೆ ಒಳ್ಳೇದು ಮಾಡಿಬಿಟ್ಟು, ಹೋಗ್ಬೇಕಾದ್ರೆ ಅಯ್ಯೋ ಅವ್ನು ಬೀದಿಗೆ ತರೋವರೆಗೂ ಬಿಡಲ್ಲ. ಅದಕ್ಕೆ ಮಂಗು ಕೆಲವ್ರಿಗೆ ಹೊಸಬ್ರು ಬರುತ್ತೆ, ಕೆಲವ್ರಿಗೆ ಯಾವ ಕಾಲಕ್ಕೂ ಸುಖ ಸುಖ ಅಂತ ಇರ್ತಾರೆ. ಕೆಲವರು ಬ್ಯೂಟಿ ಕಾನ್ಶಿಯಸ್ ನೋಡ್ಬೇಕು ನೀವು, ವಯಸ್ಸಾದ ಅಜ್ಜಿ ತರ ಇರ್ತಾರೆ, ಅಲಂಕಾರ ಮಾಡ್ಕೊತಾರೆ, ನನ್ನ ನೋಡ್ಕೊಂಡೇ ಇರಬೇಕು, ನಾನು ಆ ಕಾಲದಲ್ಲಿ ಎಷ್ಟು ಚೆನ್ನಾಗಿದೆ ನಾನು ನೋಡ್ತಾನೆ ಇರಬೇಕು ಅಂತ ಇವತ್ತಿಗೂ ಮಾಡ್ಕೊಳತ್ವೆ. ಅಯ್ಯೋ ಪೆದ್ ಮುಂಡೆವಾ, ಆ ಸ್ಲೀವ್ಲೆಸ್ ಬ್ಲೌಸ್ ಹಾಕೊಂಡ್ರೆ ನಿಮ್ಮನ್ನು ಯಾರು ಮೂಸ್ ನೋಡ್ತಾರೆ, ಯಾಕೆ ಈ ಸ್ಟೈಲು, ಇದೆಲ್ಲ ಬಿಟ್ಬಿಡಿ, ವೈರಾಗ್ಯ ಜೀವನ. ಅದಕ್ಕೇ ಪ್ರಾರ್ಥನೆ ಮಾಡ್ಕೊಳ್ಳೋ ಈ ಮೂರು ಮಂತ್ರಗಳನ್ನ, ಓಂ ನಾರಾಯಣ ಮಹಾ ಗೋವಿಂದ ಅಚ್ಯುತಾಯ ನಮಃ, ಓಂ ನಾರಾಯಣ ಗೋವಿಂದ ಅಚ್ಯುತ ಅನಂತ ನೀಕೇ ಪ್ರೀತಿ ಮುಗಿಸಿ, ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ ಮುಗಿಸಿ, ತದನಂತರ ಐದು ಬಣ್ಣಗಳಾಗಿರ್ತಕ್ಕಂಥ ನಮ್ಮ ದೇಹದ ಪಂಚೇಂದ್ರಿಯಗಳು ಸರಿಯಾಗೋಕ್ಕೆ ಓಂ ಶ್ರೀ ತೋರಣ ಗಣಪತಿ ಕಾಮಾಕ್ಷಿ ಶಾರದ ಸಂಪೂರ್ಣ ವರಮಹಾಲಕ್ಷ್ಮಿ ಗಾಯತ್ರಿ ಗುರುಭ್ಯೋ ನಮಃ. ಇಷ್ಟನ್ನು ಹೇಳ್ಕೊಳ್ಳಿ, ಆ ಗುರು ಸ್ಮರಣೆ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಹೊರಗಡೆ ಬರಬೇಕಾದ್ರೆ ಶುರು ಆಗ್ಬಿಡ್ಬೇಕು ನಿಮ್ಮ ಬಾಯಲ್ಲಿ ಮಂತ್ರಗಳು. ಎಲ್ಲಿ ಡೈರೆಕ್ಟಾಗಿ ಬೆಡ್ರೂಮ್ಗೆ ಹೋಗಿ ಬಟ್ಟೆ ಹಾಕೊಳ್ಳೋದಲ್ಲ, ಬೇರೆ ಮಡಿ ಬಟ್ಟೆ ಹಾಕ್ಕೊಂಡು ದೇವ್ರ ಮನೆಗೆ ಹೋಗ್ಬೇಕು. ದೇವ್ರ ಮನೆ ಹತ್ರ ಹೋದಾಗ ಏನು ಮಾಡಬೇಕು, ನಾಳೆ ಶಿವಂ ವಾಸ್ತು ಕಾಯ್ತಾ ಇರಿ ಬಂದೆ.